ಕಿಚ್ಚ ಸುದೀಪ್ ಜೊತೆ ಫ್ಯಾಂಟಮ್ ಸಿನಿಮಾದಲ್ಲಿ ಇರುವ ಪನ್ನಾ ಯಾರೆಂಬ ಸತ್ಯ ಬಯಲು. ನಾನು ಶ್ರೀದೇವಿ ಅರಸ್. ಸುದೀಪ್ ಮತ್ತು ಅನೂಪ್ ಭಂಡಾರಿ ಕಾಂಬಿನೇಷನ್ನ ಫ್ಯಾಂಟಮ್ ಸಿನಿಮಾ ಬಗ್ಗೆ ಹೊಸ ಅಪ್ಡೇಟ್ ಸಿಕ್ಕಿದೆ. ಪನ್ನಾ ಎಂಬ ವ್ಯಕ್ತಿ ಯಾರು ಎನ್ನುವ ಬಗ್ಗೆ ಭಾರೀ ಕೌತುಕ ಮೂಡಿಸಿದ್ದ ಚಿತ್ರತಂಡ ಈಗ ಆ ಪ್ರಶ್ನೆಗೆ ಉತ್ತರ ನೀಡಿದೆ. ಲಾಕ್ಡೌನ್ ಕಷ್ಟದ ನಡುವೆಯೂ ಯಶಸ್ವಿಯಾಗಿ ಸೆಟ್ಟೇರಿದ ಸಿನಿಮಾ ಫ್ಯಾಂಟಮ್. ಈ ಚಿತ್ರಕ್ಕೆ ರಂಗಿತ ರಂಗ ಖ್ಯಾತಿಯ ನಿರ್ದೇಶಕ ಅನೂಪ್ ಭಂಡಾರಿ ಆಕ್ಷನ್ ಕಟ್ ಹೇಳುತ್ತಿದ್ದು ಚಿತ್ರದ ಒಂದೊಂದೇ ಪಾತ್ರಗಳನ್ನು ಬಹಿರಂಗಪಡಿಸುತ್ತಿದ್ದಾರೆ. ಇತ್ತೀಚೆಗಷ್ಟೇ ಕಿಚ್ಚ ಸುದೀಪ್ ಅವರ ಪಾತ್ರದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆ ಮಾಡಲಾಗಿತ್ತು. ಅದರ ಹಿಂದೆಯೇ ಒಂದು ಕೌತುಕವನ್ನು ಮೂಡಿಸಲಾಗಿತ್ತು. ಫ್ಯಾಂಟಮ್ ಸಿನಿಮಾದಲ್ಲಿ ಪನ್ನಾ ಎಂಬ ಒಂದು ಪಾತ್ರ ಇರಲಿದೆ ಎಂದು ಕಿಚ್ಚ ಸುದೀಪ್ ಅವರೇ ಬುಧವಾರ ಆಗಸ್ಟ್ 19ರಂದು ಸುಳಿವು ನೀಡಿದ್ದರು. ಹಾಗಾದರೆ ಆ ಪಾತ್ರವನ್ನು ಮಾಡುತ್ತಿರುವ ಕಲಾವಿದರು ಯಾರು ಎಂಬ ಬಗ್ಗೆ ಎಲ್ಲರಲ್ಲೂ ಕೌತುಕ ಮೂಡಿತ್ತು. ಗುರುವಾರ ಆಗಸ್ಟ್ 20ರಂದು ಸುದೀಪ್ ಅವರೇ ಆ ಕುತೂಹಲಕ್ಕೆ ತೆರೆ ಎಳೆದಿದ್ದಾರೆ. ಪನ್ನಾ ಎಂಬ ಪಾತ್ರವನ್ನು ಮಾಡುತ್ತಿರುವ ಹೊಸ ನಟಿಯನ್ನು ಪೋಸ್ಟರ್ ಮೂಲಕ ಪರಿಚಯಿಸಿದ್ದಾರೆ. ಈ ಪಾತ್ರವನ್ನು ಮಾಡುತ್ತಿರುವುದು ಹೊಸ ನಟಿ ನೀತಾ ಅಶೋಕ್. ಇದೇ ಮೊದಲ ಬಾರಿಗೆ ಅವರು ಬೆಳ್ಳಿ ಪರದೆಗೆ ಕಾಲಿಡುತ್ತಿದ್ದಾರೆ. ಮೊದಲ ಪ್ರಯತ್ನದಲ್ಲೇ ಇಷ್ಟು ದೊಡ್ಡ ಸಿನಿಮಾದಲ್ಲಿ ನಟಿಸುವ ಅವಕಾಶ ಪಡೆದುಕೊಂಡಿರುವುದು ಅವರ ಹೆಚ್ಚುಗಾರಿಕೆ. ಇದೇ ಸಿನಿಮಾದಲ್ಲಿ ಸುದೀಪ್ ಜೊತೆ ನಿರೂಪ್ ಭಂಡಾರಿ ಕೂಡ ಅಭಿನಯಿಸುತ್ತಿದ್ದಾರೆ. ಹಾಗಾದರೆ ನೀತಾ ಯಾರಿಗೆ ಜೋಡಿಯಾಗಲಿದ್ದಾರೆ? ಈ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ. ಈ ಸಿನಿಮಾದಲ್ಲಿ ನಿರೂಪ್ ಭಂಡಾರಿಗೆ ಜೋಡಿಯಾಗಿ ನೀತಾ ಅಶೋಕ್ ಕಾಣಿಸಿಕೊಳ್ಳಲಿದ್ದಾರೆ. ಫ್ಯಾಂಟಮ್ ಚಿತ್ರದ ಒಂದು ಸುಂದರವಾದ ಪಾತ್ರ ಅಪರ್ಣಾ ಬಲ್ಲಾಳ್ ಅಥವಾ ಪನ್ನಾ. ಆಕೆ ಬಾಂಬೆಯಲ್ಲೇ ಹುಟ್ಟಿ ಬೆಳೆದವಳಾಗಿದ್ದರಿಂದ ಅವಳಿಗೆ ಹಿಂದಿ ಮಿಶ್ರಿತ ಕನ್ನಡ ಮಾತನಾಡುವ ಅಭ್ಯಾಸ. ತುಂಬಾ ಕುತೂಹಲ ಮತ್ತು ಸಾಹಸ ಪ್ರವೃತ್ತಿ ಇರುವಂತಹ ಹುಡುಗಿ ಅವಳು. ಈ ಪಾತ್ರವನ್ನು ನೀತಾ ಅಶೋಕ್ ನಿರ್ವಹಿಸುತ್ತಿದ್ದಾರೆ. ಅವರಿಗೆ ಫ್ಯಾಂಟಮ್ ಜಗತ್ತಿಗೆ ಸ್ವಾಗತ ಎಂದು ಪಾತ್ರ ಪರಿಚಯ ಮಾಡಿಕೊಟ್ಟಿದ್ದಾರೆ ನಿರ್ದೇಶಕ ಅನೂಪ್ ಭಂಡಾರಿ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.